ಈಗ ಇತ್ತೀಚೆಗೆ ತುಂಬಾನೇ ನಾವೆಲ್ಲರೂ ನರಳ್ತಾ ಇರ್ತಕ್ಕಂತಹ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಆತಂಕ. ಹೌದು, ಆಂಗ್ಸೈಟಿ ಅನ್ನೋದು ಹೆಚ್ಚಾಗಿ ಈಗ ನಮ್ಮ ಎಲ್ಲರಿಗೂ ಕಾಡ್ತಾ ಇದೆ. ಆತಂಕ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ ನೋಡಿ, ಆತಂಕ ಯಾಕೆ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿದ್ರೆ ಅನ್ಸರ್ಟಿನಿಟಿ ಅಂತ ಹೇಳಿದ್ರೆ ನಾಳೆ ಏನು ಅನ್ನೋದು ಗೊತ್ತಾಗದೇ ಇದ್ದಾಗ ಮನುಷ್ಯನಲ್ಲಿ ಆತಂಕ ಹೆಚ್ಚಾಗ್ತಾ ಹೋಗುತ್ತೆ. ಆತಂಕದಿಂದ ಪ್ಯಾನಿಕ್ ಅಟ್ಯಾಕು, ಹಲವಾರು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗೆ ಒಳಗಾಗ್ತಾ ಹೋಗ್ತೀವಿ. ಆದರೆ ಈ ಆತಂಕನ ಹೇಗೆ ಅಡ್ರೆಸ್ ಮಾಡೋದು? ನಮಗೆ ಸಣ್ಣ ಸಣ್ಣ ವಿಷಯಕ್ಕೂ ನಾವು ತುಂಬಾ ಟೆನ್ಷನ್ ತಗೋತಾ ಇರ್ತೀವಿ, ಭಯ ಪಡ್ತಾ ಇರ್ತೀವಿ. ಯಾರೋ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ತುಂಬ ಆತಂಕಕ್ಕೊಳಗಾಗ್ತೀನಿ, ಯಾರೋ ಹೇಳ್ ಟೈಮಿಗೆ ಬರಲಿಲ್ಲ ಅಂತಂದರೆ ಆತಂಕಕ್ಕೊಳಗಾಗ್ತೀವಿ. ಒಂದು 2 ನಿಮಿಷ ತಡವಾಗಿ ಏನಾದರೂ ಆದರೂ ಕೂಡ ತುಂಬಾ ಆತಂಕಕ್ಕೊಳಗಾಗ್ತಿರ್ತೀವಿ. ಇದಕ್ಕೆ ಹೇಗೆ ನಾವು ಸೊಲ್ಯೂಷನ್ ಅನ್ನೋದು, ಆಂಗ್ಸೈಟಿ ಅನ್ನೋದು ತುಂಬಾ ಕಾರಣಕ್ಕೆ ಬರುತ್ತೆ. ಈಗ ನೋಡಿ, ಕೋವಿಡ್ ಆಯಿತು, ತುಂಬಾ ಅನ್ಸರ್ಟಿನ್ ಸಿಚುಯೇಷನ್ ಆಗಿತ್ತು, ನಾವು ಕೆಲಸಗಳನ್ನು ಕಳ್ಕೊತಾ ಇದ್ವಿ, ಮುಂದೆ ಏನು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ, ಎಲ್ಲವೂ ಡಿಜಿಟಲ್ ರೆವಲ್ಯೂಷನ್ ಆಗಿತ್ತು, ಹೀಗೆ ಅಲೋಲ ಕಲೋಲಾಗಿತ್ತು. ಎಲ್ಲಿ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಅಥವಾ ನಾನು ಪ್ರೀತಿ ಮಾಡೋರು ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡೋದು, ಅಥವಾ ನನಗೇನು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ನೋದು ಹೆಲ್ತ್ ಆಂಗ್ಸೈಟಿ ಆಗಿರ್ಬೋದು, ಹೀಗೆ ಇಷ್ಟೊಂದು ಸ್ಪೆಕ್ಟ್ರಮ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಆದರೆ ಇದನ್ನೆಲ್ಲ ಹೇಗೆ ಅಡ್ರೆಸ್ ಮಾಡೋದು, ಆಂಗ್ಸೈಟಿಯಿಂದ ಹೇಗೆ ಆಚೆ ಬರೋದು? ನಾನು ಯಾವಾಗಲೂ ವೀಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ, ಆದರೆ ಕೆಲವು ಸತಿ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ಭಯ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟಾಗಿ ಒಂದು ಥಾಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಸುಲಭವಾದ ಉಪಾಯ ಏನಪ್ಪ ಅಂತ ಹೇಳಿದ್ರೆ ಗ್ರೌಂಡಿಂಗ್ ಟೆಕ್ನಿಕ್ಕು ಮತ್ತು ಬ್ರೀತಿಂಗ್ ಎಕ್ಸಸೈಸು. ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಯಾವಾಗ ನಮಗೆ ನಮ್ಮ ಸರೌಂಡಿಂಗನ್ನು ಕಂಟ್ರೋಲ್ ಮಾಡಲಿಕ್ಕಾಗದೇ ಇದ್ದಾಗ ಕೂಡ ನಮಗೆ ತುಂಬಾ ಆ್ಯಂಕ್ಷಿಯಸ್ ಅನ್ಸಿಸುತ್ತೆ. ಆದರೆ ಒಂದು ಹೇಳ, ಮನೆ ಅಚ್ಚುಕಟ್ಟಾಗಿಡೋದ್ರಿಂದ ಕೂಡ ನಿಮ್ಮ ಆಂಗ್ಸೈಟಿ ಕಮ್ಮಿ ಆಗುತ್ತೆ. ಹೌದು, ಆಂಗ್ಸೈಟಿಗೆ ರಾಮಬಾಣ ಅಂತ ಹೇಳಿದರೆ ಕ್ಲೀನಿಂಗ್. ನಾವು ಯಾವಾಗ ಕ್ಲೀನನ್ನು ಮಾಡ್ತಾ ಹೋಗ್ತೀವೋ ನಮಗೆ ವಿ ವಿಲ್ ಹ್ಯಾವ್ ಕಂಟ್ರೋಲ್ ಓವರ್ ದ ಥಿಂಗ್ಸ್. ಸೊ ನಮ್ಮ ಸರೌಂಡಿಂಗ್ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ. ಇದು ಕೂಡ ಒಂದು ಉಪಯುಕ್ತವಾದ ಒಂದು ಸೊಲ್ಯೂಷನ್. ಇಷ್ಟೊಂದು ನಾನು ಎಕ್ಸಾಂಪಲ್ಸನ್ನು ಕೊಡ್ತಿದ್ದೀನಿ, ಇಷ್ಟೊಂದು ಟೆಕ್ನಿಕ್ಗಳನ್ನ ಕೊಟ್ಟಿದ್ದೀನಿ ಆಂಗ್ಸೈಟಿ ಕಂಟ್ರೋಲ್ ಮಾಡಲಿಕ್ಕೆ. ಆದರೆ ಇವತ್ತು ನಾನು ಒಂದು ಕ್ಲೀನ್ ಮಾಡೋದ್ರಿಂದ ಅಥವಾ ನಿಮ್ಮ ಸರೌಂಡಿಂಗನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮಾನಸಿಕವಾಗಿ ನೀವು ಹೇಗೆ ಒಂದು ಕಂಟ್ರೋಲಿಗೆ ಬರ್ಬೋದು, ಅಥವಾ ನಿಮ್ಮ ಮನೆ ಕೂಡ ನಿಮ್ಮ ಸರೌಂಡಿಂಗ್ ಕೂಡ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಮೇಜರ್ ಇಂಪ್ಯಾಕ್ಟ್ ಬೀಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರತಿಯೊಂದು ಅಷ್ಟೇ, ಯಾವಾಗ ನಮ್ಮ ಸುತ್ತಮುತ್ತ ಎಲ್ಲವೂ ಆರ್ಗನೈಸ್ಡ್ ಆಗಿರುತ್ತೋ, ಕ್ಲೀನ್ ಆಗಿರುತ್ತೋ, ಒಂದು ಕಂಟ್ರೋಲಲ್ಲಿರುತ್ತೋ, ನಾವು ಯಾವಾಗಲೂ ಅಷ್ಟೇ. ನೋಡಿ, ನೀವೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಬಂದ್ರೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗುತ್ತೆ, ಒಂದು ತಿಳಿ ನೀರು ಥರ ಆಗುತ್ತೆ. ಯಾಕೆ ಗೊತ್ತಾ? ಅಲ್ಲಿರ್ತಕ್ಕಂತಹ ಆರ ಅಂತ ಹೇಳಿದರೆ ಪ್ಲೇಸಿನ ಎನರ್ಜಿ ಫೀಲ್ಡ್ ಏನಿರುತ್ತೆ ಅದು ಅಷ್ಟರ ಮಟ್ಟಿಗೆ ಸ್ವಚ್ಛವಾಗಿರುತ್ತೆ. ಯಾವಾಗ ಯಾವುದೇ ಒಂದು ಜಾಗಕ್ಕೆ ನೋಡಿ, ಯಾರ್ದೋ ಮನೆ ತುಂಬ ಅಚ್ಚುಕಟ್ಟಾಗಿ ಇಟ್ಬಿಟ್ಟು ಹೋಗಲಿ, ಅವ್ರ ಮನೇಲೇ ಒಂದು ದೇವಸ್ಥಾನದ ವೈಬ್ರೇಷನ್ ಇರುತ್ತೆ ಅಲ್ವಾ? ಹಾಗೆ ಅದಕ್ಕಾಗಿ ನೀವು ಮನೆಯನ್ನು ಅಚ್ಚುಕಟ್ಟಾಗಿಡಿ. ನಿಮ್ಮ ಮನೆ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಥರ ಇರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳು, ಥಾಟ್ಸ್, ನೀವು ಯಾರ್ದೋ ಒಬ್ಬರು ಮನೆಗೆ ಹೋಗಿ ಆ ಮನೆ ಅವ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ. ಯಾರು ಮನೆಯೆಲ್ಲ ಸಾಮಾನು ಹಾಗಾಗಿ ಹರಡ್ಬಿಟ್ಟಿರೋದು, ಪೇಪರ್ ನ್ಯೂಸ್ ಪೇಪರ್ ಅಲ್ಲೇ ಬಿದ್ದಿರುತ್ತೆ, ಪೆನ್ನಲ್ಲೇ ಇರುತ್ತೆ, ಪೆನ್ಸಿಲಲ್ಲೇ ಇರುತ್ತೆ, ಒಂದು ಕಡೆ ಸಾಕ್ಸ್ ಇರುತ್ತೆ, ಒಂದು ಕಡೆ ಬ್ಯಾಗ್ ಇರುತ್ತೆ, ಅದು ಆ ಮನುಷ್ಯನ ಸೆಲ್ಫ್ ಡಿಸಿಪ್ಲಿನನ್ನು ತೋರಿಸುತ್ತೆ. ಆ ಮನೇಲಿ ಹೋಗಿ ಒಂದು 5 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ, ಇಷ್ಟೇ ಚೆನ್ನಾಗಿ ಆತಿಥ್ಯವನ್ನು ಮಾಡಲಿ, ಅದನ್ನು ಸ್ವೀಕರಿಸೋಕ್ಕೆ ನಮಗಾಗಲ್ಲ. ಅದೇ ಮನೆಯನ್ನು ಅಚ್ಚುಕಟ್ಟಾಗಿಟ್ಟಿರ್ತಾರಲ್ಲ, ಯಾವಾಗಲೂ ಅಲ್ಲಿ ಭಗವಂತನ ಧ್ಯಾನ ನಡೀತಾ ಇರುತ್ತೆ, ಅಥವಾ ಒಳ್ಳೆ ಮಾತನ್ನಾಡ್ತಾ ಇರ್ತಾರೆ, ಖುಷಿಯಾಗಿರುತ್ತೆ, ಯಾವ ಮನೆಯಲ್ಲಿ ನಗು ಸಂತೋಷ ಇರುತ್ತೆ ನೋಡಿ, ಅಂಥವ್ರ ಮನೆಯಲ್ಲೂ ಲಕ್ಷ್ಮಿ ಬೇಗ ಒಲ್ದು ಬಿಡ್ತಾಳೆ. ಯಾವಾಗ ಒಬ್ಬರ ಮನೆಯಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಇರುತ್ತೋ ಅವರಿಗೆಲ್ಲವೂ ಇರುತ್ತೆ. ನೋಡಿ, ಖುಷಿಯಾಗಿರೋರೇನು ಹೆಚ್ಚಾಗಿ ಖುಷಿಯಾಗಿರ್ತಾರೆ? ದುಡ್ಡಿರೋರ ಹತ್ರನೇ ಯಾಕೆ ದುಡ್ಡು ಹೋಗುತ್ತೆ ಅಂತ ಹೇಳಿದ್ರೆ ಅವರ ಪ್ರೈಮರಿ ಫೋಕಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು. ಯಾರ ಫೋಕಸ್ಸು ವೆಲ್ತ್ ಮೇಲೆ ಇರುತ್ತೆ ಅವರಿಗೆ ಹಣ ತಾನಾಗೆ ತಾನು ಒಲ್ದು ಬರುತ್ತೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ನೋಡಿ, ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ಕ್ಲೀನ್ ಮಾಡಿ ಅಂತ ಹೇಳಲ್ಲ, ಒಂದೊಂದು ಟು ಡೂ ಲಿಸ್ಟ್. ನೀವು ಎದ್ದ ಕೂಡಲೇ ಮನುಷ್ಯನಿಗೆ, ಯಾವ ಮನುಷ್ಯನಿಗೆ ಡಿಸಿಪ್ಲಿನ್ ಇರುತ್ತೆ, ಇಷ್ಟೊತ್ತಿಗೆ ನಾನು ಎದ್ದ ಕೂಡಲೇ ನಾನು ಯೋಗ ಮಾಡ್ತೀನಿ, ಇಲ್ಲ ವರ್ಕೌಟ್ ಮಾಡ್ತೀನಿ, ನಂತರ ನನ್ನ ಇಷ್ಟೊತ್ತಿಗೆ ನಾನು ಸ್ನಾನವನ್ನು ಮಾಡ್ತೀನಿ, ಇಷ್ಟೊತ್ತಿಗೆ ನಾನು ತಿಂಡಿಯನ್ನು ತಿಂತೀನಿ, ಇಷ್ಟೊತ್ತಿಗೆ ಈ ಮನೆಯನ್ನು ಇಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ. ಮನೇಲಿ ಕೆಲಸದವ್ರು ಇರಲಿ, ಯಾರೇ ಆಗಿರಲಿ, ನಾವು ಯಾವಾಗ ನಾವು ಕೆಲಸ ಮಾಡ್ತೀವೋ ಅವರಿಗೂ ಒಂದು ಪಾಠ ಆಗುತ್ತೆ. ಅಯ್ಯೋ, ಸರ್ ಕೆಲಸ ಮಾಡ್ತಿದ್ದಾರೆ, ಮೇಡಮ್ ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರ ಜೊತೆ ಸೇರಿ ಇನ್ನೂ ಮನೆಯನ್ನು ನೀಟಾಗಿಡಬೇಕು ಅನ್ನೋದು. ಯಾವುದೇ ಕಾರಣಕ್ಕೂ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅಂತ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಟಾಸ್ಕನ್ನು ಹಾಕ್ತಾ ಹೋಗಿ, ನಾನು ಇವತ್ತು ಇಷ್ಟು ಮಾಡಬೇಕು. ಯಾವಾಗ ನಮ್ಮ ದಿನವನ್ನು ಹಿಂದಿನ ದಿನವೇ ನಾವು ಪ್ಲ್ಯಾನ್ ಮಾಡ್ತಾ ಹೋಗ್ತೀವೋ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲೂ ನೋಡಿ, ನೀವು ಯಾವಾಗ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿರ್ತೀವಿ, ಹಾಕೋ ಬಟ್ಟೆಯಿಂದ ಹಿಡಿದು ನೀವು ಜಿಮ್ಗೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ನೀವು ಆರ್ಗನೈಸ್ಡ್ ಆಗಿದ್ದಾಗ ನಿಮ್ಮ ಪ್ರೊಡಕ್ಟಿವಿಟಿ ಚೆನ್ನಾಗಾಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ನೋಡಿ, ನೀವು ಯಾವಾಗ ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀರಾ,
ನಿಮ್ಮ ಎನರ್ಜಿ ಫೀಲ್ಡೇ ಚೇಂಜ್ ಆಗೋಗುತ್ತೆ, ನಿಮ್ಮನ್ನು ನೋಡೋರಿಗೆ ಒಂದು ಆಕರ್ಷಣೆ ಇರುತ್ತೆ. ಹಾಗಾಗಿ ನೋಡಿ, ಯಾರೇ ಆಗಿರಲಿ, ಅಂಬಾನಿ ಕೂಡ ಫಿಟ್ನೆಸ್ಸನ್ನು ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಫಿಟ್ ಆಗಿದ್ದಾನೆ ಅಂತ ಹೇಳಿದರೆ ಅವನು ತಿನ್ನೋ ಆಹಾರ, ಡಿಸಿಪ್ಲಿನ್ ಎಲ್ಲವನ್ನೂ ಅದು ತೋರಿಸ್ತಾ ಹೋಗುತ್ತೆ. ಹಣ ಕೊಟ್ಟು ತಗೊಳಕಾಗದೇ ಇರೋದು ಒಂದೇ ಒಂದು ವಸ್ತು ಏನಪ್ಪಾ ಅಂತ ಹೇಳಿದರೆ, ನಿಮ್ಮ ಫಿಟ್ನೆಸ್, ನಿಮ್ಮ ಹೆಲ್ತ್, ನಿಮ್ಮ ಸ್ಕಿನ್ ಹೆಲ್ತ್, ನಿಮ್ಮ ಹೇರ್ ಹೆಲ್ತ್, ಇದೆಲ್ಲವೂ ನೀವು ಕಷ್ಟಪಟ್ಟರೆ ಮಾತ್ರ ಬರುತ್ತೆ. ಒಂದು ವಾರ ನಿಮ್ಮ ಸ್ಕಿನ್ಗೆ ಏನು ಮಾಡದೇ ಇರಿ, ಹೇಗೆ ಮುಖ ಹೇಗಾಗ್ಬಿಡುತ್ತೆ ಅಲ್ವಾ, ಡ್ರೈ ಆಗಿಬಿಡುತ್ತೆ ಅಥವಾ ಸ್ಕಿನ್ ಒಂಥರ ಆಗಿಬಿಡುತ್ತೆ. ಪ್ರತಿಯೊಂದು ನಿಮ್ಮ ಕೂದಲು, ಸ್ಕಿನ್ನು ಮತ್ತು ಬಾಡಿ ಕಾನ್ಸ್ಟೆಂಟ್ ಮಾನಿಟರ್ ಮಾಡಬೇಕು. ನೋಡಿ, ನಾವು ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಅವ್ರ ಬಗ್ಗೆ ಏನಾಗ್ತಿದೆ, ಇವ್ರ ಬಗ್ಗೆ ಏನಾಗ್ತಿದೆ. ದೇವರು ನಮ್ಗೆ ಎಷ್ಟೊಂದು ಕೊಟ್ಟಿದ್ದಾನೆ, ನಮ್ಮ ಬಗ್ಗೆ ನಮಗೇ ನೋಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಇಲ್ಲ, ಮತ್ತು ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ನಾವು ಅಲ್ವಾ. ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಮನೆಯನ್ನು ಚೆನ್ನಾಗಿಟ್ಕೊಳ್ಳಿ ಆದಷ್ಟು ಬೇಗ. ನೋಡಿ ನೋಡಿ, ಅದಕ್ಕೆ ನೋಡಿ ಭಗವಂತ ಒಂದು ಉಡುಗೊರೆ ಕೊಟ್ಟಿದ್ದಾನೆ ನಮ್ಗೇನು ಗೊತ್ತಾ, ಒಬ್ಬರು ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ಕೊಳ್ದೇ ಇರೋದು. ಅಂಥದ್ರಲ್ಲಿ ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡ್ತೀನಿ, ಗಂಡನ ಮೊಬೈಲ್ ಚೆಕ್ ಮಾಡೋದು, ಎಲ್ಲಿ ಹೋಗ್ತಿದ್ದಾನೆ ಅನ್ನೋದು ಚೆಕ್ ಮಾಡೋದು, ಎಲ್ಲಿ ಬರೋದು ಅನ್ನೋದು, ಯಾಕೆ ಅನ್ವಾಂಟೆಡ್ ಪ್ರಾಬ್ಲಮನ್ನು ನಾವು ಯಾಕೆ ತೊಗೊಳ್ಬೇಕು, ಬಿಟ್ಟುಬಿಡೋಣ. ಯಾರೇ ನೋಡಿ ನಿಮ್ಮ ಜೊತೆ ಇರೋದು ನಿಮ್ಮದು ಅಂತ ಇದ್ದರೆ ಅದು ಎಲ್ಲಿ ಹೋದರೂ ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ. ನೀವು ಹೋಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಎಷ್ಟೋ ಸತಿ ನಿಮ್ಗೆ ಅಂಥ ಆಪರ್ಚುನಿಟಿಗಳು ಬಂದಿದೆ ನಿಮ್ಮ ಲೈಫಲ್ಲಿ, ನಿಮ್ದು ಅನ್ನೋದು ನಿಮ್ಮ ಎಲ್ಲಿದ್ರೂ ಅದು ಹುಡ್ಕೊಂಡು ಬರುತ್ತೆ. ಈ ಆಂಗ್ಸೈಟಿ, ಆತಂಕ ಇಂದೆಲ್ಲ ಬೇಡದ ವಿಷಯಕ್ಕೆ ಹೋಗಬೇಡಿ. ನೋಡಿ, ಭಗವಂತನೇ ಆ ಗಿಫ್ಟ್ ಕೊಟ್ಟಿಲ್ಲ ಅಲ್ವಾ ನಮಗೆ, ಒಬ್ಬರು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದು ಶಕ್ತಿ ಕೊಟ್ಟಿದ್ದರೆ ನಾವು ಯಾರೂ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಮರವು ಅನ್ನೋದು ಕೂಡ ಒಂದು ಅದ್ಭುತವಾದ ಒಂದು ಉಡುಗೊರೆ. ನೋಡಿ, ಯಾವಾಗಲೂ ಏನೋ ಆಗಿದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ದ್ವೇಷ ಕಾಡ್ತಾ ಇರೋದು ಎಂಥ ಜೀವನ ಅದು. ಪ್ರತಿದಿನ ನಾವು ನಮ್ಮನ್ನು ನಾವು ಸಹಿಸ್ಕೋತಾ ಇದ್ದೀವಿ ಅಲ್ವಾ. ಯಾಗಿತ್ತಾ, ಯಾರೋ ಒಂದು ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಅವಮಾನ ಮಾಡಿದ್ರೆ ಬಿಟ್ಬಿಡಿ, ಅವ್ರ ಕರ್ಮ ಅಂತ ಅದನ್ನು ಬಿಟ್ಬಿಡಿ. ನೋಡಿ, ನೀವು ಕೊಡೋ ಶಿಕ್ಷೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ತಾತ್ಕಾಲಿಕ. ಅಲ್ಲೊಬ್ಬ ಕೂತಿದ್ದಾನಲ್ಲ, ಅವ್ನು ಕೊಡೋ ಪರೀಕ್ಷೆ, ಅವ್ನು ಕೊಡೋ ರಿಸಲ್ಟ್ ಇದೆಯಲ್ಲ, ಅದು ಅವನ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡುತ್ತೆ. ಹಾಗಾಗಿ ಯಾರೇ ನಿಮ್ಗೇನೇ ಮಾಡಿರಲಿ, ಅದನ್ನು ಕರ್ಮಕ್ಕೆ ಬಿಟ್ಬಿಡಿ. ನಿಮ್ಮ ಮಾನಸಿಕ ಕಾಯಿಲೆಗೆ ಇಂಥದೆಲ್ಲ ಸಂಗತಿಗಳು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸ್ಬಾರ್ದು. ಹಾಗಾಗಿ ನೀವು ಸುತ್ತ ನಿಮ್ಮನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ಕಾನ್ಸ್ಟೆಂಟಾಗಿ ನಿಮ್ಗೆ ಯಾವುದಾದ್ರೂ ಒಂದು ಥಾಟ್ ಬರ್ತಾ ಇದೆ ಅಥವಾ ತುಂಬ ಯಾವುದೋ ಒಂದು ಇನ್ಸಿಡೆಂಟ್ ನಮ್ಗೆ ಬರ್ತಾ ಇದೆ, ಪ್ರೆಸೆಂಟ್ ಸಿಚುಯೇಷನ್ಗೆ ನಿಮ್ಮನ್ನು ಆ್ಯಂಕರ್ ಮಾಡ್ಕೊಳ್ಳಿಕ್ಕೆ 5-4-3-2-1 ಗ್ರೌಂಡಿಂಗ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ, 5 ವಸ್ತುವನ್ನು ನೋಡೋದು. ಒಂದು ಈಗ ಒಂದು ಟಿವಿ ಇದೆ, ಸೋಫಾ ಇದೆ, ಅಥವಾ ಅದರ ಬಣ್ಣ ಹೇಗಿದೆ, ಯಾವ ಕಲರ್ ಇದೆ, ಒಂದು ವಸ್ತುವನ್ನು ನೋಡಿದ್ರೆ ಅದನ್ನು ವಿಶ್ಲೇಷಣೆ ಮಾಡಿ ಯಾವ ಬಣ್ಣ ಇದೆ, ಯಾವ ಕಲರ್ ಇದೆ ಅಂತ ಹೇಳಿ 5 ವಸ್ತುವನ್ನು ನೋಡಬೇಕು. ನಂತರ 4 ವಸ್ತುವನ್ನು ಮುಟ್ಬೇಕು. ನಿಮ್ಮ ಕೈ ಆಗಿರ್ಬೋದು, ಬಳೆ ಆಗಿರ್ಬೋದು, ಕೂದಲಾಗಿರ್ಬೋದು, ಸೋಫಾ ಆಗಿರ್ಬೋದು, ಏನು ನಿಮ್ಮ ಹತ್ರ ಇರುತ್ತೋ ಆ 5 ವಸ್ತುಗಳನ್ನು ಟಚ್ ಮಾಡಿ ಫೀಲ್ ಮಾಡಿ. ನಂತರ 3 ಸದ್ದನ್ನು ಕೇಳಿಸ್ಕೊಳ್ಬೇಕು. ಏನು ನೋಡಿ, ಇವಾಗ ಎಲ್ಲೋ ಒಂದು ಕಡೆ ಹಕ್ಕಿ ಹಾರ್ತಾ ಇದೆ ಅಥವಾ ಏನೋ ಒಂದು ಸೌಂಡ್ ಬರ್ತಾ ಇದೆ, ಎಲೆಗಳ ಸೌಂಡ್ ಬರ್ತಾ ಇದೆ, ಗಮನ ಇಟ್ಟು ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು. ನಂತರ 2 ಸ್ಮೆಲ್ಲನ್ನು ನೋಡಬೇಕು. ಯಾವುದಾದ್ರೂ ಒಂದು ವಸ್ತುವಿನ ಸ್ಮೆಲ್ ಆಗಿರ್ಬೋದು, ಒಂದು ಹೂ ಆಗಿರ್ಬೋದು, ಒಂದು ಪರ್ಫ್ಯೂಮ್ ಆಗಿರ್ಬೋದು, ಯಾವುದಾದ್ರೂ ಒಂದು 2 ಸ್ಮೆಲ್. ಒಂದು ನೆಕ್ಸ್ಟ್ ಟೇಸ್ಟ್ ಮಾಡಬೇಕು, ಚಾಕ್ಲೇಟ್ ಟೇಸ್ಟ್ ಮಾಡೋದು, ನೀರು ಕುಡಿಯೋದು, ಅಥವಾ ನಿಮ್ಗೆ ಏನು ಇಷ್ಟ ಅನ್ನೋದನ್ನು ಟೇಸ್ಟ್ ಮಾಡೋದು. ಇದು ನಿಮ್ಮ ಪ್ರೆಸೆಂಟ್ ಮೂಮೆಂಟಿಗೆ ಆ್ಯಂಕರ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಥಾಟ್ ತುಂಬ ವರಿಯೂ ಆಗ್ತಾ ಇದ್ರೆ ಅಥವಾ ಪದೇ ಪದೇ ಅದು ನೆನಪಾಗ್ತಿದೆ, ನಿಮ್ಗೆ ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ, ಕೈಕಾಲೆಲ್ಲ ತಣ್ಣಕ್ಕಾಗ್ತೈತೆ, ಎದೆ ಒತ್ತದಂಗೆ ಆಗುತ್ತೆ, ಈ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಒಂದು ಮಾತ್ರ ಮುಖ್ಯ, ನಿಮ್ಮ ಮೆಂಟಲ್ ಹೆಲ್ತ್ಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ, ನೀವು ಖುಷಿಯಾಗಿರೋದನ್ನು ಕಲಿಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.